प्यारे बच्चों आप सभी को आपका YouTube चैनल स्टडी विद पौशुरा में स्वागत है और यह है समय की पहचान कविता का दूसरा भाग और इस कविता में कविता का भावार्थ को बहुत ही आसान तरीके से मैं आपको समझाने के लिए कोशिश करूंगा और जैसे मेन मेन इंपॉर्टेंट है उसी पर हम चर्चा करेंगे ज़्यादा एक्सप्लेन नहीं करेंगे क्योंकि हमें परीक्षा की दृष्टि से पढ़नी है और ज्यादातर ज्यादा याद भी रखनी है और वह चीज आसान भी रहनी है ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ ಸೊ ನಾನು ಪರಶುರಾಮ್ ಇದು ಸಮೈಕಿ ಪಹಚಾನ ಕವಿತೆ ಎರಡನೆಯ ಭಾಗ ಸೊ ಈ ಒಂದು ಭಾಗದಲ್ಲಿ ನಾನು ಪದ್ಯದ ಭಾವಾರ್ಥವನ್ನು ತುಂಬ ಸರಳವಾಗಿ ಸಂಕ್ಷಿಪ್ತವಾಗಿ ಹೇಳಿಕೆ ಪ್ರಯತ್ನವನ್ನು ಪಡ್ತೀನಿ ಯಾಕಂದ್ರೆ ಅದು ಪರೀಕ್ಷಾ ದೃಷ್ಟಿಯಿಂದ ತುಂಬಾ ನಮಗೆ ಇಂಪಾರ್ಟೆಂಟ್ ಇದೆ ಸೊ ಹೆಚ್ಚು ನಾವು ವಿಸ್ತಾರವಾಗಿ ಇಟ್ಕೊಂಡಿದ್ರೆ ಬಹಳಷ್ಟು ಕನ್ಫ್ಯೂಷನ್ ಆಗ್ತಕ್ಕಂಥ ಸಾಧ್ಯತೆ ಇರೋದ್ರಿಂದ ಸಂಕ್ಷಿಪ್ತವಾಗಿ ಸರಳವಾಗಿ ಹೇಳಿಕೆ ಪ್ರಯತ್ನವನ್ನು ಮಾಡ್ತೀನಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಗೊಂದಲ ಬೇಡ सो so, बच्चों यह है समय की पहचान कविता और जैसे आपको कविता का बारे में समय के बारे में यह पता है कि समय अधिक अनमोल है और इसका महत्व धन से भी अधिक है और महत्वपूर्ण उपयोगी है और जो समय को सच्चा साथी बना लेगा वह अपने काम में सफल होगा और कविता का मुख्य संदेश है कि जो काम करने के लिए अवसर प्राप्त होता है उसे व्यर्थ जाने नहीं देना चाहिए विद्यार्थी मुख्यवा बरलेक् क्वेश्चन ಏನದ ಸಮಯ ಸಮಯವು ಬಹಳಷ್ಟು ಅಮೂಲ್ಯವಾದದ್ದು ಸಮಯದ ಮಹತ್ವವು ಸಂಪತ್ತಿಗಿಂತ ಹೆಚ್ಚಾಗಿರ್ತಕ್ಕಂಥದ್ದು ಸಮಯ ತುಂಬಾ ಮಹತ್ವಪೂರ್ಣ ಮತ್ತು ಉಪಯೋಗಕಾರಿ ಆಗಿರತಕ್ಕಂಥದ್ದು ಸಮಯವನ್ನು ಯಾರು ತನ್ನ ಗೆಳೆಯನಾಗಿ ತನ್ನ ಜೊತೆಯಾಗಿ ಕೆಲಸವನ್ನ ಮಾಡ್ತಾನಲ್ಲ ಅವನು ಖಂಡಿತವಾಗಿ ಕಾರ್ಯದಲ್ಲಿ ಯಶಸ್ಸನ್ನಾಗ್ಲಿಕ್ಕೆ ಸಾಧ್ಯ ಇದೆ ಈ ಕವಿತೆಯ ಸಂದೇಶ ಏನಿದಪ್ಪ ಅಂದ್ರೆ ನಮ್ಗೆ ಯಾವಾಗ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತದೆಯೋ ಅದನ್ನು ಅದೇ ತರನಾಗಿ ವ್ಯರ್ಥವನ್ನು ನಾವು ಮಾಡಬಾರ್ದು ವ್ಯರ್ಥ ಮಾಡಿ ಬಿಟ್ಬಿಡ್ಬಾರ್ದು ಸೊ ನೋಡಣ ಕವಿತೆಯಲ್ಲಿ ಏನೆಲ್ಲ ಒಂದು ಸಂದೇಶ ಕವಿತೆ ಇದೆ ಅಂತ ಸಿಂಪಲ್ ಆಗಿ ಹೇಳ್ತೀನಿ ಉದ್ಯೋಗಿ ಕೋ ಕಹಾ ನಹಿ ಸು ಸಮಯ ಮಿಲಜಾತ ಸಮಯ ನಷ್ಟ ಕರ್ ಕಹಿ ಸೌಖ್ಯ ಕೋ ಈ ಬಿ ಪಾತ ಇಲ್ಲಿ ಉದ್ಯೋಗಿ ಅಂತ ಏನಪ್ಪಾ ಅಂದ್ರ ಪರಿಶ್ರಮಿ ಕೆಲಸ ಮಾಡ್ತಕ್ಕಂಥವ್ರು ಸು ಸಮಯ ಅಂದ್ರೆ ಏನಪ್ಪಾ ಅಂದ್ರ ಅಚ್ಚಾ ಸಮಯ ಅಂದ್ರೆ ಉದ್ಯೋಗಿ ಕೋ ಕಹಾ ನಹಿ ಸು ಸಮಯ ಮಿಲಜಾತ ಸಿಂಪಲ್ ಆಗಿ ಏನದಪ್ಪ ಅಂದ್ರ ಉದ್ಯೋಗಿ ಕೋ ಕಾಮ್ ಕರ್ನೆ ಸು ಸಮಯ ನಹಿ ಮಿಲ್ನೆ ಸಿ ಒಬ್ಬ ಪರಿಶ್ರಮಿಗೆ ಕಾರ್ಮಿಕನಿಗೆ ಕೆಲಸ ಮಾಡ್ಲಿಕ್ಕೆ ಒಳ್ಳೆಯ ಸಮಯ ಸಿಗದೇ ಇದ್ದರೆ ಸಮಯ ನಷ್ಟಕರ್ ಕಹಿ ಸೌಖ್ಯ ಕೋ ಬಿ ಪಾತ ಆ ಏನಾಗ್ತೈತಿ ಜೈಸೆ ಕಾ ಯಾ ಪರಿಶ್ರಮಿಕ ಸಮಯ ನಷ್ಟೋತಾಯ ಅವ್ರು ಜೈಸೆ ಒ ಸೌಖ್ಯ ಸೇ ಬಿ ನಹಿರಾಸಕ್ತಾ ಆ ಉದ್ಯೋಗಿಗೆ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡ್ಲಿಕ್ಕೆ ಒಳ್ಳೆಯ ಸಮಯ ಸಿಗದೆ ಇದ್ದರೆ ಆತನ ಅಮೂಲ್ಯ ಸಮಯ ನಷ್ಟವಾಗುವುದರ ಜೊತೆಗೆ ಆತನು ಸುಖ ಸಂತೋಷದಿಂದ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಎರಡು ಸಾಲಿನಲ್ಲಿದೆ ಮುಂದೆ ಇದೆ आलसी यह करा रहा है सभी बहाने बच्चों बहाने शब्द करते है कि नाम मात्र कारण न्यप कुंटू न्यप अंतिम और जैसे ही बात टालना टाल मुदे और जैसे ही सो ना ये अद्क मुख्यवाण नमल आलसीन जो करना है करो अभी कल हो क्या जाने जो हम काम करना है वो इसी क्षण से करना है क्योंकि उस काम को कल तक नहीं टालना है ಏನ್ ಮಾಡ್ಬೇಕಾಗಿತ್ತಲ್ಲ ಅದನ್ನ ನಾವು ಈ ಕ್ಷಣದಿಂದಲೇ ಮಾಡ್ಬೇಕು ಅದನ್ನ ನಾವು ಮುಂದಕ್ಕೆ ಹಾಕ್ಬಾರ್ದು ಹಾಗೆ ಪಾಸಕತೆ ಪಾಸಕ್ತೆ ಫಿರ್ ನಹಿ ಕ ನಹಿ ಕಬಿ ತುಮ್ ಇಸ್ಕೋ ಖೋಕೆ ಏನೇ ಜೈಸೆ ಸಮಯ ಕೋ ಖೋನೆ ಸೇ ದುಬಾರ ಹುಸ್ತೆ ನಹಿ ಪಾಸಕ್ತೆ ಸಮಯವನ್ನ ಕಳೆದುಕೊಳ್ಳುವುದರಿಂದ ಮತ್ತೆ ಅದನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲ ಚಾಹೋ ತುಮ್ ಕ್ಯೂ ನಹಿ ಚಕ್ರವರ್ತಿ ಬಿ ಹೋಕೆ ನೀವು ದೊಡ್ಡ ಸಮ್ರಾಟ ಆದ್ರೂ ಸಹಿತ ಗತಿಶಿ ಹೋಗಿರ್ತಕ್ಕಂಥ ಕಳೆದುಕೊಂಡ ಒಂದು ಸಮಯವನ್ನ ಮತ್ತೆ ಪಡೀಲಿಕ್ಕೆ ಸಾಧ್ಯವಿಲ್ಲ चाहे आप सामान्य व्यक्ति से लेकर चक्रवर्ती भी हो यानी खोया हुआ समय दोबारा नहीं पा सकते है मुंदे दे कर सकता कब कौन द्रव्य है इसकी समता यानी जो व्यक्ति जो समय की समता यानी समानता द्रव्य के साथ करता है द्रव्य यानी संपत्ति धन यहा व्यक्ति समय वन संपत्ति के होलिके मारता नला। संपत्ति के समान तिलकोता नला फिर भी तुमको नहीं जरा इसकी चिंता यानी उस व्यक्ति को समय के बारे में थोड़ा भी चिंता नहीं है ಆ ವ್ಯಕ್ತಿಗೆ ಸಮಯದ ಕುರಿತು ಎಳ್ಳಷ್ಟು ಕೂಡ ಚಿಂತೆ ಇರೋದಿಲ್ಲ ಯಾವ ವ್ಯಕ್ತಿ ಸಮಯವನ್ನ ಸಂಪತ್ತಿಗೆ ಹೋಲಿಕೆ ಅಥವಾ ಸಮಾನತ ಅಂತ ತಿಳ್ಕೊತಾನು ಹಾಗೆ ಹೇ ಸಮಯ ಈಶ ಕಾ ದಾ ಹು ಅತಿ ಅನುಪಮ ಧನೇ ಈಶ್ ಇಸ್ಕಾರತೆ ಕಿ ಪ್ರಭು ಭಗವಾನ್ ಏನೇ ಸಮಯ ಹಮೇ ಭಗವಾನೆ ದೀಯಾ ಹು ಅನುಪಮ ಧನೇ ಅನುಪಮ್ ಇಸ್ಕಾರತೆ ಕಿ ಬಚ್ಚೊ ಅನೋಖ ಬೇಜೋಡ್ ಅಮೂಲ್ಯ ಧನ್ ಏನಿ ಸಂಪತ್ತಿ ಹೇ ಯಹಿ ಸಮಯ ಹಿ ಅವೋ ತುಮಾರಾ ಶುಭ ಜೀವನ ಏನಿ इसी समय से क्या करना है कि हमारा शुभ जीवन को निर्माण करना है इदे समय दिंदा नम्मा येन ಮಾಡಬೇಕು ಅಂದ್ರ ಮಂಗಳ ದಾಯಕವಾಗಿರುತ್ತಕಂತ ಒಳ್ಳೆಯ ಒಂದು ಜೀವನವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಹಾಗೆ ಹೇ ತುಚ್ಚ কবি ತುಮ್ নাহি ಏಕ್ ಪಲ್ ಕೋ بھی مانೋ यानी तुच इसका अर्थ है कि क्षुद्र छोटा अवहेलन ಅಂತ ಕರೀತೀವಿ ಆಮೇಲೆ ಏಕ್ ಪಲ್ಿಸ್ ಕಾರ್ತಕೀ ಒಂದು ಕ್ಷಣ ಜೋ ವ್ಯಕ್ತಿ ಸಮಯ ಕೆ ಏಕ್ ಪಲ್ ಕೋ بھی ಕ್ಯಾ کرنے ಕಿ ತುಚ್ نہیں माना है ವ್ಯಕ್ತಿ ಸಮಯದ ಒಂದೊಂದು ಕ್ಷಣವನ್ನು ಕೂಡ ನಾವು ಅದನ್ನು ಏನ್ ಮಾಡಬಾರ್ದು ಅವಹೇಳನ ಮಾಡಬಾರ್ದು ಅಥವಾ ಅದರ ಬಗ್ಗೆ ಆಲಸಿತನವನ್ನ ಅವಹೇಳನ ಮಾಡಬಾರ್ದು ಪಲ್ಪಲ್ಸೆಹಿ ಬನಹುವ ಜೀವನ್ ಕೋಮಾನೋ ಎನಿ ಜೋ ಮನುಷ್ಯಕ ಜೀವನ್ ಏನ ಬಚ್ಚೋ ಓ ಪಲ್ ಪಲ್ಸೆ ಸಮಯಕ್ಕೆ ಪಲ್ಪಲ್ಸೆಹಿ ನಿರ್ಮಾಣವೇ ಸಮಯದ ಪ್ರತಿ ಕ್ಷಣ ಕ್ಷಣದಿಂದಲೇ ಕೂಡ ಮನುಷ್ಯನ ಜೀವನ ಇವತ್ತು ನಿರ್ಮಾಣವಾಗಿದೆ ಹಾಗೆ ಹೇ ಕರ್ಣ ಹೇ ಜೋ ಕಾಮ ಉಸಿ ಮೇ ಚಿತ್ತ ಲಗಾದೋ ಏನಿ ಜೋ ಹಮೇ ಕಾಮ್ ಕರ್ಣಾ ಹೇ उसमें क्या करना है कि चित्त इस करते कि मन लगाकर पूरी तरह से मन लगाकर काम करना है और काम करते समय आत्मा पर विश्वास कर रहे और उस काम में इसे कहीं संदेह हो तो उसे भगाना है येन ಮಾಡಬೇಕು ಅಂತಲ್ಲ ಅದನ್ನ ನಾವು ಮನಸ್ಸಿಟ್ಟು ಕೆಲಸವನ್ನ ಮಾಡಬೇಕು ಆತ್ಮವಿಶ್ವಾಸದಿಂದ ಮಾಡಬೇಕು ಆ ಕೆಲಸದಲ್ಲಿ ಏನಾದರೂ ಕೂಡ ಸಂಶಯಗಳು ಸಂದೇಹಗಳು ಇದ್ರೆ ಅದನ್ನ ತುರಂತವಾಗಿ ನಾವು ಅದನ್ನ ಏನು ಮಾಡಬೇಕು ಅಂದ್ರೆ ಹೋಗಲಾಡಿಸಬೇಕು ಐಷ್ಟಾ ಸುಸಮೈ ಭಲ ಔರು ತುಮ್ ಕಬ ಪಾವೋಗಿ ಎನಿ ಕವಿ ಅಂತ ಕರ್ತೇ ಕಿ ಜೈಸ ಕಾಮ್ ಕರ್ನೆ ಕೆಲ ಅಚ್ಚಾ ಸಮಯ ಹಮ್ಕೋ ಮೀಲ್ತಾ ಏನ ಅಂದ್ರೆ ಕೆಲಸ ಮಾಡ್ಲಿಕ್ಕೆ ನಮಗೆ ಒಳ್ಳೇದಾಗಿರ್ತಕ್ಕಂಥ ಸಮಯ ಸಿಗ್ತೈತಲ್ಲ ಕೋಕರ್ ಪೀಚೆ ಸರ್ವತಾ ಪಚ್ತಾ ಹೋಗಿ ಈ ಸಮಯದ ನಾವು ಉಪಯೋಗವನ್ನು ಮಾಡ್ಕೊ ಮಾಡದೇತಂದ್ರ ಸರ್ವತಾ ಪಚ್ತಾ ಹೋಗಿ ಜೀವನ ಪೂರ್ತಿ ನಾವೇನ್ ಮಾಡ್ಬೇಕಾಗ್ತಿತ್ತಪ್ಪ ಅಂದ್ರ ಪಶ್ಚಾತ್ತಾಪವನ್ನು ಹೊಂದಬೇಕಾಗ್ತೈತ್ ಅಂತಕ್ಕಂಥದ್ದು ಕವಿಯ ಸಂದೇಶ ಇತ್ತು ಸೊ ಇನ್ನೊಂದು ಸಾರಿ ನಿಮ್ಗೆ ನಾನು ಸಿಂಪಲ್ ಆಗಿ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಸೊ ನೋಡಿ जैसे उद्योगी को काम करने के लिए सुसमय नहीं मिलने से उसका समय नष्ट होता है और वह सौके से भी नहीं रह सकता है और आगे की बहाने बनाने का प्रमुख कारण आलस जो काम करना है इसी क्षण से करना है उसे कल को नहीं टालना है और जो व्यक्ति यानी बीता हुआ समय यानी समय को खोने से दोबारा हमें नहीं मिलते है चाहे हमें चक्रवर्ती भी एक होकर आगे है जो व्यक्ति समय को द्रव्य के साथ समानता करता है उसको समय के बारे में थोड़ा भी चिंता नहीं है आगे है समय ने ईश्वर ने दिया हुआ अति अनुपम धन और इसी समय से हमारा शुभ जीवन को निर्माण कर लेना है जो व्यक्ति समय को तुच्छ समझता है तुच्छ नहीं समझना है और जैसे ही हमारा जीवन एक पल पल से ही बना हुआ है समय के एक एक पल से भी बना हुआ है और जो काम करना है हमें उसमें पूरा चित्त लगाकर काम करना है आत्मा पर विश्वास रखना है और उसमें से संदेह को ಭಗಾನೆ ಜೊ ಕಾಮಸಮಯ ಮ ಉಸಮಯ ಕೊ ಹಮ್ಮ ಜೀವನ ಮೇಲೆ ಸರ್ವಥಾ ಪಚ್ತಾನಾ पड़ता है ಇಷ್ಟು ಮಕ್ಕಳೇ ತುಂಬಾ ಸಂಪಲ್ ಆಗಿರತಕ್ಕಂಥ ಭಾವಾರ್ಥವನ್ನ ನಿಮಗೆ ತಿಳಿಯುವ ಹಾಗೆ ಪರೀಕ್ಷಾ ದೃಷ್ಟಿಯಿಂದ ಹೇಳಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಸಿಗುವ ಮುಂದಿನ ಸರಣಿಯಲ್ಲಿ ಇಷ್ಟ ಆದ್ರೆ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ